ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವಿಡಿಯೋಸ್ಗಳನ್ನು ನೀವು ಪಡೆಯಬಹುದು. ಸ್ನೇಹಿತರೆ ನಮಸ್ಕಾರ, ನಾವಿವತ್ತು ನೋಡ್ತಾ ಇರೋದು ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಮೆಡಿಕಲ್ ಕಾಲೇಜ್ ಕಲಬುರಗಿ. ಇದರಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಹುದ್ದೆಗಳನ್ನ ಕಾಂಟ್ರಾಕ್ಚುವಲ್ ಬೇಸಿಸ್ ಮೇಲೆ ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಅದಕ್ಕೆ ವಾಕ್ ಇನ್ ಇಂಟರ್ವ್ಯೂ ಅನ್ನ ಕರೆದಿದ್ದಾರೆ. ಇಲ್ಲಿ ಯಾವುದಕ್ಕಪ್ಪ ಅಂತ ಅಂದ್ರೆ ಸೀನಿಯರ್ ರೆಸಿಡೆಂಟ್ಸ್ ಮತ್ತೆ ಜೂನಿಯರ್ ರೆಸಿಡೆಂಟ್ಸ್ ಹಾಗೆ ಟ್ಯೂಟರ್ ಅಂತಕ್ಕಂಥ ಪೋಸ್ಟ್ಗಳು ಖಾಲಿ ಇದ್ದು ಅವುಗಳಿಗೆ ವಾಕ್ ಇನ್ ಇಂಟರ್ವ್ಯೂ ಅನ್ನ ಕರೆದಿದ್ದಾರೆ. ಈ ಒಂದು ವಾಕ್ ಇನ್ ಇಂಟರ್ವ್ಯೂ ಅನ್ನ 37/2020, 6/8/2020 ಹಾಗೂ 13/8/2020 ಈ ದಿನಾಂಕದಂದು ESIC ಮೆಡಿಕಲ್ ಕಾಲೇಜ್ ಕಲಬುರಗಿಯಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಬನ್ನಿ ಈ ಒಂದು ಪೋಸ್ಟ್ಗಳ ವೆಕೆನ್ಸೀಸ್ ಡೀಟೇಲ್ಸ್ ಅನ್ನ ನೋಡೋಣ. ನೋಡಿ, ಜೂನಿಯರ್ ರೆಸಿಡೆಂಟ್ಸ್ ಇದಕ್ಕೆ 29 ಪೋಸ್ಟ್ಗಳು ಇದಾವೆ. ರಿಸರ್ವೇಷನ್ ಬಂದ್ಬಿಟ್ಟು UR ಅವರಿಗೆ 10, OBC ಅವರಿಗೆ 8, SC 6, ST 2, EWS 3, ಮತ್ತೆ ಟ್ವಿಟರ್ ಅವರಿಗೆ 22 ಪೋಸ್ಟ್ಗಳು ಖಾಲಿ ಇದ್ದು UR 9, OBC 5, SC 4, ST 2, EWS 2. ಇದೊಂದು ಕ್ವಾಲಿಫಿಕೇಶನ್ ಗೈಡ್ಲೈನ್ಸ್ ಬಂದ್ಬಿಟ್ಟು MCI ಗೈಡ್ಲೈನ್ಸ್ ಅಂತ ಇದೆ. ಆ MCI ಗೈಡ್ಲೈನ್ಸ್ ಅನ್ನ ತಾವು ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ಕ್ವಾಲಿಫಿಕೇಶನ್ಸ್ ಯಾವ ರೀತಿಯಾಗಿದೆ ಅದನ್ನ ತಮ್ಮಲ್ಲಿ ಏನಾದರೂ ಹೊಂದಿದ್ರೆ ಅದನ್ನ ಅಪ್ಲೈ ಮಾಡಬಹುದು. ಮತ್ತೆ ಸೀನಿಯರ್ ರೆಸಿಡೆಂಟ್ಸ್ ಅವರಿಗೆ ಈ ರೀತಿಯಾಗಿದೆ. ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಜನರಲ್ ಮೆಡಿಸಿನ್ 5, ಸೈಕ್ಯಾಟ್ರಿ 1, ಪಿಡಿಯಾಟ್ರಿಕ್ಸ್ 2, ಜನರಲ್ ಸರ್ಜರಿ 3, ಆರ್ಥೋಪೆಡಿಕ್ಸ್ 2, ಆಪ್ತಮಾಲಜಿ 1, OBC 3, ಅನೆಸ್ಥೀಸಿಯಾ 3, ರೇಡಿಯೋ ಡಯಾಗ್ನೋಸಿಸ್ 6, ICU, MICU ಮೆಡಿಕಲ್ ಹಾಗೂ ICCU ಮೆಡಿಕಲ್ ಇದಕ್ಕೆ 5, ಮತ್ತೆ ನಿಯೋನ್ಯಾಟಾಲಜಿ ಇದಕ್ಕೆ 5 ಪೋಸ್ಟ್ಗಳು ಖಾಲಿವೆ. ಟೋಟಲ್ ಆಗಿ 36 ಪೋಸ್ಟ್ಗಳು ಖಾಲಿವೆ. ರಿಸರ್ವೇಷನ್ ನೋಡೋದಾದ್ರೆ UR ಅಂದ್ರೆ ನಿಮ್ಮ ಕ್ಯಾಟಗರಿ ಬೇಸ್ ಮೇಲೆ, ಜಾತಿಯ ಆಧಾರದ ಮೇಲೆ, ಆಧಾರದ ಮೇಲೆ UR 16, OBC 6, SC 7, ST 2, EWS 5, ಇದು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು MCI ಗೈಡ್ಲೈನ್ಸ್ ಅನ್ನ ತಾವು ಮೀಟ್ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಪೇ ಸ್ಕೇಲ್ ಹಾಗೂ ಅಲೋವೆನ್ಸ್ ಅನ್ನ ಕೊಟ್ಟಿದ್ದಾರೆ. ಪೇ ಸ್ಕೇಲ್ ಬಂದ್ಬಿಟ್ಟು 7th ಇನ್ ಕಮಿಷನ್ ಪೇ ಸ್ಕೇಲ್ ಇದೆ ಅಲ್ಲ, ಅದು ಒಂದು 7th CPC ಅನ್ನ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ಸೀನಿಯರ್ ರೆಸಿಡೆಂಟ್ ಅವರಿಗೆ 92,000, ಜೂನಿಯರ್ ರೆಸಿಡೆಂಟ್ ಅಥವಾ ಟ್ಯೂಟರ್ ಅವರಿಗೆ 76,000 ಇಲ್ಲಿ ಸ್ಯಾಲರಿಯನ್ನು ಪ್ರತಿ ತಿಂಗಳು ನೀಡಲಾಗುತ್ತೆ. ಇಲ್ಲಿ ನೀವು ಕೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಈ ರೀತಿಯಾಗಿದೆ. ಸೀನಿಯರ್ ಅಥವಾ ಜೂನಿಯರ್ ಅಥವಾ ಟ್ವಿಟರ್ ಆಗಿರ್ಬೋದು, ಅವರಿಗೆ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, MBBS ಸರ್ಟಿಫಿಕೇಟ್ ಇರಬೇಕು, ಮತ್ತು PG, DNB ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕು, ರಿಜಿಸ್ಟ್ರೇಷನ್ ವಿತ್ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಒಂದು ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಇರಬೇಕು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕಾಂಪಿಟೆಂಟ್ ಅಥಾರಿಟಿ, ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಪ್ರೂಫ್ ಆಫ್ ಐಡಿ, ಐಡಿ ಪ್ರೂಫ್ ಇರಬೇಕು, ಮತ್ತು ಪಾಸ್ಪೋರ್ಟ್ ಸೈಜ್ 2 ಫೋಟೋಗ್ರಾಫ್, ಇನ್ಯಾವುದಾದ್ರೂ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಅದನ್ನು ತಾವು ತಗೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಡೇಟ್ ಹಾಗೂ ಟೈಮಿಂಗ್ ಇಂಟರ್ವ್ಯೂದ ಕೊಟ್ಟಿದ್ದಾರೆ. ಪರ್ಸನಲ್ ಇಂಟರ್ವ್ಯೂ ಆಫ್ ಕ್ಯಾಂಡಿಡೇಟ್ ಫಾರ್ ಪೋಸ್ಟ್ ಆಫ್ ಸೀನಿಯರ್ ಜೂನಿಯರ್ ರೆಸಿಡೆಂಟ್ ಆ್ಯಂಡ್ ಟ್ಯೂಟರ್ ಅವರಿಗೆ 37/2020, 6/8/2020, ಇದೇನು 6/8/2020 ಮತ್ತು 13/8/2020. ಅದಾದಮೇಲೆ ಟೈಮ್ ಬಂದ್ಬಿಟ್ಟು 11 ಗಂಟೆಗೆ ಬೆಳಿಗ್ಗೆ. ನಾವು ಆವಾಗಲೇ ಹೇಳಿದಾಗೆ ಇದೊಂದು ಕಾಂಟ್ರಾಕ್ಚುವಲ್ ಬೇಸಿಸ್ ಮೇಲೆ ನಿಮ್ಮನ್ನು ಹೈಯರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ, ಇದನ್ನು ತಾವು ಭರ್ತಿ ಮಾಡ್ಕೊಂಬಿಟ್ಟು ಇಲ್ಲಿ ಹೋಗಬೇಕಾಗತ್ತೆ. ನೋಡಿ, ಇದರಲ್ಲೆಲ್ಲ ನಿಮ್ಮ ಡೀಟೇಲ್ಸನ್ನು ಇಲ್ಲಿ ತಾವು ಕೊಡಲೇಬೇಕಾಗುತ್ತೆ. ಮತ್ತೆ ಇದು ಇನ್ಕಮ್ ಸರ್ಟಿಫಿಕೇಟು, ನೀವೇನಾದರೂ EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿದ್ರೆ ಇದೊಂದು ಇನ್ಕಮ್ ಸರ್ಟಿಫಿಕೇಟನ್ನು ತಾವು ಕೊಡಬೇಕಾಗುತ್ತೆ. ಇದಿಷ್ಟು ಈ ಒಂದು ಮೆಡಿಕಲ್ಗೆ ಸಂಬಂಧಪಟ್ಟಂಥ ವೇಕೆನ್ಸಿಗಳು. ತಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೇರೆ ಜೊತೆಗೆ ಶೇರ್ ಮಾಡ್ಕೊಳ್ಳಿ.